ಅಷ್ಟೊಂದು ಅಂದ್ರೆ ಈಗ ಬಾಲಿ ಮುಚ್ಚಿದೆ ಅಂತ ಹೇಳಿದಕ್ಕೆ ನನ್ನ ನೆನನೂ ಕೂಡ ಹೋಗಲ್ಲ ಅಂತ ಹೇಳಿದ ಮಟ್ಟಿಗೆ ಅಂದ್ರೆ ನೀವು ಬಿಜೆಪಿ ಕಟ್ ಬೆಳೆಸಂತವ್ರು ಕೂಡ ಒಂದು ಮಾತಲ್ಲಿ ಏನೋ ನೋವಿದೆ ಅಂದ್ರೆ ಕೆಲವೊಂದು ಏಳಲ್ಲೇ ಆಗದಂತಹ ವಿಚಾರಗಳು ಏನಾದ್ರು ಕೂಡ ತಮ್ಮಲ್ಲಿ ಇದೆಯಾ ಅಂತ. ಈಗ ಚರ್ಚೆ ಮಾಡಿ ಏನ್ ಪ್ರಯೋಜನ? ಆ ಚರ್ಚೆ ಆದಾಗ ಪಾಪ ಅವರಿಗೆ ಮನಸ್ಸಿಗೆ ಘಾಸಿ ಆಗುತ್ತೆ, ನಾವು ತಪ್ಪು ಮಾಡಿದೀವಿ, ಪಾಪ ತಪ್ಪು ಮಾಡಿದ್ರಿಂದ ಅವ್ರಿಗೆ ನೋವು ಮಾಡ್ಕೊಂಡು ಹೋದ್ರು ಅನ್ನೋದೇಳಿ ಮತ್ತೆ ಪಶ್ಚಾತ್ತಾಪ ಆಗುವಂತದ್ದು ಯಾಕೆ? ಸಾಕಷ್ಟು ನನ್ನ ಸ್ನೇಹಿತರು ಇದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹೇಳ್ಕೊತೀನಿ. ಮುಖ್ಯಮಂತ್ರಿಗಳ ಮೊದಲು ಮಾಡಿಕೊಂಡು ನನಗೆ ಅನೇಕ ವರ್ಷಗಳಿಂದ ಸಹಾಯ ಸಹಕಾರವನ್ನು ನೀಡಿರ್ತಕ್ಕಂಥ ಯಡಿಯೂರಪ್ಪನವರಿಗೆ, ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ, ಉಳಿದಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ನನ್ನ ಜೊತೆ ಕೂಡಿ ಕೆಲಸ ಮಾಡಿದ್ದೀವಿ. ಅವರೆಲ್ಲರಿಗೂ ಒಳ್ಳೇದಾಗಲಿ, ನಾನು ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ನನಗೂ ಒಳ್ಳೇದಾಗಲಿ ಅಂತೇಳಿ, ನನಗೂ ಒಳ್ಳೇದನ್ನು ಬಯಸ್ತೀನಿ, ಅವರಿಗೂ ಒಳ್ಳೇದಾಗಲಿ ಅಂತ ಹೇಳಿ. ನಿಮ್ಮ ಈ ಪರಿಸ್ಥಿತಿ, ಐ ಮೀನ್ ಈ ಒಂದು ನಿರ್ಧಾರಕ್ಕೆ ಪ್ರಮುಖ ಕಾರಣ ಅಂತಲ್ಲಿ ಏನು, ಸಿಎಂ ಅಥವಾ ಸ್ಟೇಟ್ ಲೀಡರ್ಸ್, ನ್ಯಾಷನಲ್ ಲೀಡರ್ಸ್ ಅಥವಾ ರಮೇಶ್ ಜಾರಕಿಹೊಳಿನೋ? ಯಾರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ ಮಣಿ ಬಿಟ್ಟಮೇಲೆ ಆ ಮಣಿ ಬಗ್ಗೆ ನಾವ್ಯಾಕೆ ಚಿಂತನೆ ಮಾಡಬೇಕು? ಬಿಟ್ಟಾಯ್ತು, ಉಗಿದೋಯ್ತು. 100% ಅತನಿಂದ ಸ್ಪರ್ಧೆ ಮಾಡ್ತೀನಿ. ಆ ಕ್ಷೇತ್ರದ ಜನರ ಆಶೀರ್ವಾದದಿಂದ, ಬಹಳ ದೊಡ್ಡ ಅಂತರದಿಂದ ಗೆದ್ದು ನಿಮಗೆ ಮತ್ತು ನಾನು ಭೇಟಿಯಾಗುವಂತ ಕೆಲಸ ಮಾಡ್ತೀನಿ.